ಮತ್ತೆ 20 ವರ್ಷಗಳ ಹಿಂದೆ ಕರೆದುಕೊಂಡು ಹೋಗುವಂತಹ ಒಂದು ಅಪೂರ್ವವಾದಂತಹ ಒಂದು ಸಂಗತಿ ಇವತ್ತು ಈಗ ನಡೀತಾ ಇದೆ ಮತ್ತು ವೃದ್ಧರಿಗೆ ವಯಸ್ಸಾದವರಿಗೆ ಅವಕಾಶ ಕೊಟ್ಟರೆ ಉಳಿದವರಿಗೆಲ್ಲ ಅವಕಾಶ ಇದೆ ಇಲ್ಲಿ ಮುಂದೆ ಕೂಡಲಿಕ್ಕೆ ಹೆಚ್ಚು ಆಚಾರ್ಯಾಯ ಪ್ರಿಯಂ ಧನವಾರತ್ಯ ಪ್ರಜಾದಂತಂ ಮಾಮ್ಯ ಸತ್ಯಾಂಗ
ಪ್ರಮದಿತವ್ಯಂ ಸತ್ಯ ಪ್ರಮೋದ ಗುರುವೇ ನಿನ್ನ ಪಾದವ ನಂಬಿರುವೆ ಸತ್ಯ ಪ್ರಮೋದ ಗುರುವೇ ನಿನ್ನ ಪಾದವ ನಂಬಿರುವೆ ಎಂದಿನಂತೆ ನಿನ್ನ ಬಳಿ ಬಂದಿರುವೆ ವರದ ಹಸ್ತವಾತೋ ದಾಸವಂತಗೆ ಅಭಯ ನೀಡು ಸದ್ಭಕ್ತರನು ಸಲಹೋ ಗುರುವೆ ಸತ್ಯ ಪ್ರಬೋಧ ಗುರುವೆ ನಿನ್ನ ಪಾದವ ನಂಬಿರುವೆ ಅಂತ ಹೇಳಿದ್ವಿ. ಅವ್ರು ನಿಶ್ಚಯವನ್ನು ಮಾಡಿದ್ರು. ಆದ್ರೆ ಈಗಿನ ಒಳಗಿನ ಭಕ್ತರು, ವಿದ್ಯಾಸಿಂಹಾಚಾರ್ಯರು, ಆಮೇಲೆ ಬೇರೆ ಅವರ ಎಲ್ಲರೂ ಶಿಷ್ಯರು, ಬೇಡ ಇದು ಭಾಳ ಸಾಂದ ಆಗ್ತದೆ, ಇದು ಇಲ್ಲೇ ಇರಲಿ ಅಂತ. ಅವರಿಂದ ಅವನು ಇಲ್ಲಿ ಬಂದು ಸ್ಥಾಪನೆ ಆಗಿದ ಬೋಧ ವಿಷಯ ಒಂದು ಬಹಳ ದೊಡ್ಡ ವಿಷಯ. ಹುಬ್ಬಳ್ಳಿ ಜನರಿಗೆ ಒಂದು ದೊಡ್ಡ ಅನುಗ್ರಹ ಅಂತ ಅನ್ನುವಂಥ ವಿಷಯವನ್ನು ಹೇಳ್ತೀನಿ. ನೀವು ಇಷ್ಟೆಲ್ಲ ಜನರು ಬಹಳ ಉತ್ಸಾಹದಿಂದ, ಬಹಳ ಭಕ್ತಿಯಿಂದ ಇಲ್ಲಿ ಸೇರಿದ್ದೀರಿ. ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು. ಡಾಕ್ಟರ್ ಎಂ ಎಂ ಜೋಶಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಅವರು ಹೇಳಿದ ಮಾತು ಎಲ್ಲರ ಅನುಭವಕ್ಕೂ ಬರುವಂಥದ್ದು. ಯಾರನ್ನ ಕೇಳಿದರೂ ನನ್ನ ಮೇಲೆ ಬಹಳ ಅಂತ, ಕೃಷ್ಣನಿಗೆ ಹೇಗೆ ಭಕ್ತರ ಜೊತೆಗೆ ಸಂಬಂಧ ಇತ್ತೋ ಯಾರನ್ನ ಕೇಳಿದರೂ ಕೃಷ್ಣ ನನ್ನ ಮೇಲೆ ಬಹಳ ಅಂತ ಎಲ್ಲರೂ ಹೇಳ್ತಾ ಇದ್ರು. ಹಾಗೆ ಅವರ ಒಂದು ವಿಭೂತಿ, ಅವರ ಸಾಮರ್ಥ್ಯ, ಅವರ ಒಂದು ಶಕ್ತಿ, ಅದು ಹೇಗೆ ಇತ್ತು ಅಂದರೆ ಬಹಳ ಕಷ್ಟ. ಮನೆಯೊಳಗೆ ನಾವು ನೋಡ್ತೇವೆ, ಒಬ್ಬ ವ್ಯಕ್ತಿಯನ್ನು ತೃಪ್ತಿ ಪಡಿಸ್ಲಿಕ್ಕೆ ಹೋದರೆ ಇನ್ನೊಬ್ಬನಿಗೆ ನಿಜವಾಗಿಯೂ ದುಃಖ ಆಗ್ತದೆ. ಇಬ್ಬರನ್ನು ತೃಪ್ತಿ ಪಡಿಸುವುದು ಬಹಳ ಅತ್ಯಂತ ಕ್ಲಿಷ್ಟವಾದ ವಿಚಾರ. ಆದರೆ ವಿರುದ್ಧವಾದ ಶಕ್ತಿಗಳನ್ನು ಅವರು ತೃಪ್ತಿಯನ್ನು ಪಡಿಸುವ ಶಕ್ತಿ ಅವರಲ್ಲಿ ಇತ್ತು ಅನ್ನೋದನ್ನು ನಾವು ಎಲ್ಲರ ಮುಖದಿಂದ ಕೇಳ್ತೇವೆ. ಅಂತಹ ಒಂದು ಸಾಮರ್ಥ್ಯ ಅವರಿಗೆ ಇತ್ತು ಅನ್ನೋದನ್ನು ಕೇಳಿ ನಮ್ಮ ಎನ್ ಎಸ್ ಪಾಂಡ್ರಂಗಿ ಅವರು ಒಂದು ಸಣ್ಣ ಹುಬ್ಬಳ್ಳಿಯಲ್ಲಿ ನಡೆದ ಒಂದು ಸಣ್ಣ ಅನುಭವವನ್ನು ಅವರು ಹೇಳ್ತಾರೆ. ನಮಗೆಲ್ಲ ಸತ್ಯಪ್ರಮೋದ ತೀರ್ಥರ ಕರುಣೆಯನ್ನು ತಿಳಿಸಿದ ಪಂಡಿತ ಪ್ರದ್ಯುಮ್ನಾಚಾರ್ಯರಿಗೆ ನಮಸ್ಕಾರ ಪೂರ್ವಕ ಧನ್ಯವಾದವನ್ನು ಹೇಳ್ತಾ ಈ ಪ್ರಸಂಗದಲ್ಲಿ ಒಂದು ಸಣ್ಣ ವಿಚಾರವನ್ನು ನಾನು ತಮ್ಮಲ್ಲಿ ವಿಜ್ಞಾಪನೆ ಮಾಡಿಕೊಳ್ಳಲೇಬೇಕು. ಸತ್ಯಪ್ರಮೋದ ತೀರ್ಥರು ಅವರ ಬಗ್ಗೆ ಬಹಳ ಒಂದು ವಿಚಾರಗಳು ಇತ್ತು. ಶ್ರೀಮಂತರ ಹತ್ತಿರ ದುಡ್ಡು ಏನಾದರೂ ಇದ್ದರೆ ಇಸ್ಕೊಂಡ್ಬಿಡ್ತಾರೆ, ಬೆಳ್ಳಿ ಬಂಗಾರ ಇದ್ದರೆ ಕೇಳಿಬಿಡ್ತಾರೆ ಅಂತನ್ನುವ ವಾದ ಬಹಳ ಇತ್ತು. ಆದರೆ ಅಷ್ಟೇ ಒಂದು ಕರುಣೆ ಅವರಲ್ಲಿ ಇತ್ತು. ಆ ವಿಷಯಕ್ಕ ಎರಡು ಘಟನೆಗಳನ್ನು ನಾನು ಕಂಡಿದ್ದು. ಮೊಟ್ಟ ಮೊದಲನೆಯದ್ದು, ಏನೋ ನಿಷ್ಕಿಂಚನಾಗಿದ್ದರೂ ನಮ್ಮ ತಂದೆಯವರು ನನ್ನ ಉಪನಯನಕ್ಕಾಗಿ ಬಹಳ ಶ್ರಮ ಪಡ್ತಾ ಇದ್ದರು. ಏನಾದರೂ ಮಾಡಿ ಮತ್ತೆ ಇವನು ಉಪನಯನ ಮಾಡಬೇಕು, ಸ್ವಾಮಿಗಳ ಹತ್ರ ಮಾಡಬೇಕು ಅಂತ ನವವೃಂದಾವನಕ್ಕೆ ಹೋಗಿದ್ದರು. ಅಲ್ಲಿಗೆ ಹೋದಾಗ ಸ್ವಾಮಿಗಳು ಕೇಳಿದರು ನಮ್ಮ ತಂದೆಯವರನ್ನು, ಉಪನಯನ ಮಾಡಿದೇನು ಅಂತ. ನಮ್ಮ ತಂದೆಯವರು ಒಂದೇ ಮಾತು ಹೇಳಿದರು, ನೀವು ಬರುವುದಿಲ್ಲ ಅಂದರೆ ನಾ ಮಾಡುವುದಿಲ್ಲ ಅಂತ ಹೇಳಿಬಿಟ್ರು. ಬೈದರು ಅವರು, ಬೈಗಳ ಗೊತ್ತು ನಿಮಗೆ, ದಡ್ಡ ಸೋಳೆ ಮಗನೇ ಅಂತ ಬೈದರು. ಅಷ್ಟು ಬೈದು ನಾಳೆ ಮಾಡ್ತೀನಿ ಅಂತ ಕೇಳಿದರು. ನೀವು ಹ್ಞೂ ಅಂದರೆ ಏನು ಸ್ವಾಮಿ, ಬೇಕಾದ ಮಾಡ್ಬೋದು, ಎಲ್ಲ ಆಗ್ತದೆ ಅಂತ ಹೇಳಿದರು. ಆಯಿತು ಅಂತ ಹೇಳಿ ಹಾಗಾದರೆ ಎಲ್ಗೂರಿಗೆ ಬರ್ತೀನಿ ನಡಿ ಅಂತ ಹೇಳಿ ಕಳಿಸಿದರು. ಎಷ್ಟು ಅವರ ಪರೀಕ್ಷೆ ಅಂದರೆ ಅಲ್ಲಿ ಹೇಳಿದರು, ನಮ್ಮ ತಂದೆಯವರು ನೀ ಅಲ್ಲೇ ಇರು, ನಿನ್ನ ಹೆಂಡತಿನ ಮಾತ್ರ ಕಳಿಸು ಅಂತ ಹೇಳಿದರು ಊರಿಗೆ. ಅಲ್ಲಿಂದ ರಾತ್ರಿ 12 ಗಂಟೆಗೆ ಅವರು ಯಲಗೂರಕ್ಕೆ ಹೋದರು. ಅಲ್ಲಿ ಹೇಳಿದರು, ಅಲ್ಲಿ ಜನರಿಗೆ ಸಂಭ್ರಮವೇ ಸಂಭ್ರಮ. ಸೀದಾ ಊರಿಗೆ ಬಂದರು, ಒಂದೇ ದಿನ ಮಧ್ಯದಲ್ಲಿ ಗ್ಯಾಪು. ಊರಿಗೆ ಬಂದರು, ಎಲ್ಲ ತರಕಾರಿ ಪಲ್ಯ ಇತ್ಯಾದಿಗಳು ಉಪ್ಪು ತುಪ್ಪು ಎಲ್ಲ ತೊಗೊಂಡು ಯಲಗೂರಿಗೆ ಬರಬೇಕು. ಬಂದ್ವಿ, ಉಪನಯನ ಆಯಿತು, ಎಲ್ಲ ಆಯಿತು. ಸ್ವಾಮಿಗಳು ಒಂದೇ ಮಾತನ್ನು ಕೇಳಿದರು, ಎಲ್ಲಿಂದ ತೊಗೊಂಬಂದು ಇಷ್ಟುದು ರೊಕ್ಕ ಅಂತ ಕೇಳಿದರು. ನಮ್ಮ ತಂದೆ ಶಾಲಿ ಟೀಚರು, ಅಷ್ಟೆಲ್ಲ ಸಾಧ್ಯವೇ ಇಲ್ಲ, ಎಲ್ಲಿಂದ ತೊಗೊಂಬಂದು ಅಂತ ಕೇಳಿದರು. ಎಲ್ಲ ಆಗಿತ್ತು ಕಾರ್ಯಕ್ರಮ. ಆವಾಗ ಬಹಳ ಸರ್ತಿ ಕೇಳಿದಾಗ ನಮ್ಮ ತಂದೆಯವರು ಹೇಳಿದ್ರು, ಇಲ್ಲ, ಮತ್ತು ನಮ್ಮ ತಾಯಿಯವರು, ನನ್ನ ತಾಯಿ, ಅವ್ರ ಮನೆಯಲ್ಲಿ ಬಂಗಾರ ಏನಿತ್ತು ಅದನ್ನೆಲ್ಲ ಒತ್ತಿ ಹಾಕಿ ತೊಗೊಂಬಂದಿದ್ದಾರೆ, ಅದರಿಂದ ರಾಮದೇವರ ಸೇವೆ ಆಗ್ತದೆ, ನೀವು ಬರ್ತೀರಿ ಅಂದರೆ ಇದಕ್ಕಿಂತ ದೊಡ್ಡದು ನಮಗೇನಿದೆ, ಏನು ಬೇಕಾಗಿಲ್ಲ ಅಂತ ಎಲ್ಲ ಆಯಿತು. ಆವಾಗ ಸ್ವಾಮಿಗಳು ಮತ್ತಿದೇ ಮಾತಂದರು, ದೊಡ್ಡ ಸೊಳೆ ಮಗನೇ ಅಂತ ಬೈದರು. ಇಷ್ಟೆಲ್ಲ ಬೈದ ಮೇಲೆ ಕೊನೆಗೆ ಎಲ್ಲ ಅನುಕೂಲ ಆಗ್ತದೆ, ಹೋಗು ಅಂತ ಕಳಿಸಿದರು. ಇಷ್ಟು ವಿಚಿತ್ರ ಘಟನೆ ನಡೀತು ಹೇಳ್ತೇನೆ. ಉಪನಯನವನ್ನು ಮುಗಿಸಿಕೊಂಡು ಎಲ್ಲ ಆಯಿತು. ಆವಾಗಲೇ ಸ್ವಾಮಿಗಳು ಪಾದುಕೆಯನ್ನು ಒಗೆದ್ರು, ಹೀಗೆ ತಗೋ ಹೋಗಂತ ಒಗೆದು ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋದ್ರಾಗೆ ಸರಿಯಾಗಿ 10,000 ರೂಪಾಯಿ ಚೆಕ್ಕು ಮನೆಯಲ್ಲಿ ಬಿದ್ದಿತ್ತು. ಆ 10,000 ರೂಪಾಯಿಗಳ ಚೆಕ್ಕು ಇವರ ಏನೋ ಒಂದು ಸಂಬಳದಲ್ಲಿ ಉಳಿದು ಮಾಡಿದ್ದು, ಏನೋ ಒಂದು ಉಳಿತಾಯದ ಖಾತೆ
ಅದು ಪೂರ್ತಿಯಾಗಿ ಸರಿಯಾಗಿ ಮನೆಗೆ ಬಂದಿತ್ತು. ನನ್ನ ಉಪನಯನಕ್ಕೆ ಖರ್ಚಾದಿದ್ದು ಅವತ್ತಿಗೆ 10,000 ರೂಪಾಯಿ, ಬಂದದ್ದು ಮನೆಗೆ 10,000 ರೂಪಾಯಿ. ಇವರಿಗೇನು ತೊಂದರವೇ ಇಲ್ಲ. ಅಂದರೆ ಅವರ ಒಂದು ಅನುಗ್ರಹ ಇದು ಎಷ್ಟು ವಿಚಿತ್ರ ಅನ್ನೋದನ್ನು ನಾವು ಕಾಣಬಹುದು. ಅಷ್ಟೇ ನಮ್ಮಲ್ಲಿ ಪಾದಪೂಜೆಗೆ ಬಂದಿದ್ದರು. ಯಾರದೋ ಮನೆಯಲ್ಲಿ ಅವರದೊಂದು ಸ್ವಭಾವ, ಯಾವುದೇ ಒಂದು ವಸ್ತು ಇದ್ದರೂ ಅದು ಕೇವಲ ರಾಮದೇವರಿಗೆ ಮೀಸಲು ಅಂತ ಅವರದೊಂದು ವಿಚಾರ, ಬೇರೆ ಏನಿಲ್ಲ. ಆವಾಗ ಒಂದು ಒಳ್ಳೆಯ ಗಿಂಡಿ ಪಾಪ ಪೂಜೆ ಮಾಡಬೇಕು ಅಂತ ಅವ್ರಿಗೆ ಹೇಳಿದರು. ಅವ ಮೊದಲೇ ಬೈತಾ ಇದ್ದ ಯಜಮಾನ, ಅವ್ರು ಬರ್ತಾರೆ ಅಂದರೆ ಏನೋ ಕೇಳಿಬಿಡ್ತಾರಪ್ಪ, ಕೊಡಲಿಕ್ಕಿಲ್ಲ ಬಿಡಲಿಕ್ಕಿಲ್ಲ, ಏನು ಮಾಡಬೇಕು ಅಂತ ಅದನ್ನು ಕೇಳೇಬಿಟ್ರು ಸ್ವಾಮಿಗಳು. ಕೇಳಿಬಿಟ್ಟು ಆಗೋದೇ ಇಲ್ಲ ಅಂತ, ಇಲ್ಲರಿ ಸ್ವಾಮಿ ನಮ್ಮ ಪೂರ್ವಜರದು ಪ್ರಾಚೀನರದು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಅಂದರು. ಎಲ್ಲ ಆಯಿತು, ನಾನು ನೋಡಿದ್ದು ಮತ್ತೆ ಇದು ಘಟ್ಟ ಸತ್ಯ ಘಟನೆ. ಮುಂದೆ ಒಂದು ವಾರ ಆಯಿತು, ಮನೆ ಕಳತನ ಆಗಿ ಹೋಗಿಬಿಡ್ತು. ಗೋವಿಂದ ಹರಯೇ ನಮಃ, ಏನೂ ಇಲ್ಲ. ಅದು ಕೊಟ್ಟಿದ್ರೆ ರಾಮದೇವರ ಸನ್ನಿಧಾನದಲ್ಲಿ ಪೂಜೆ ಆದರೂ ಆಗ್ತಾ ಇತ್ತು. ಅವ್ರದೊಂದು ಸ್ವಭಾವ ಏನು, ಯಾವುದಾದ್ರೂ ಒಂದು ವಸ್ತು ಅಪರೂಪದ ವಸ್ತು ಇದೆ ಅಂದರೆ ಅದು ರಾಮದೇವರಿಗೆ ಉಪಯೋಗ ಆಗಬೇಕು ಅನ್ನುವ ಭಾವನೆಯಿಂದ ಕೇಳ್ತಾ ಇದ್ರು. ಅದೇ ಎಷ್ಟೋ ಮನೆ ಬಡವರ ಮನೆಯಲ್ಲಿ ನೋಡಿದ್ದೇನೆ, ಪೂಜೆ ಆಯಿತು ಅಂದರೆ ದುಡ್ಡು ಸುರಿದು ಬಂದ್ಬಿಡ್ತಿದ್ರು, ಆ ದುಡ್ಡನ್ನು ತಗೋತಿರಲಿಲ್ಲ. ಇದನ್ನು ನಾನು ನೋಡಿದ್ದು, ಎಷ್ಟು ಖರ್ಚಾಗಿದೆ ಅಂತ ಕೇಳಿ ಪುನಃ ಅಷ್ಟು ರೊಕ್ಕ ಕೊಟ್ಟು ಅವರಿಗೆ ಬಂದ ಘಟನೆಗಳನ್ನು ನೋಡಿದ್ದೇನೆ. ಅತ್ಯಂತ ಶ್ರೀಮಂತರ ಮೇಲೂ ಅಷ್ಟೇ ಅನುಗ್ರಹ, ಅಷ್ಟೇ ಯಾವ ನಿಷ್ಕಿಂಚನ, ಏನೂ ಇಲ್ಲ ಅಂತಾದರೂ ಅಂತಹ ಬಡವರ ಮನೆಯಲ್ಲೂ ಪೂಜೆ ಆದದ್ದನ್ನು ನಾವು ಇವತ್ತು ಕಾಣ್ತೇವೆ. ಅಂತಹ ಅನೇಕ ಘಟನೆಗಳನ್ನು ಹೇಳಲಿಕ್ಕೆ ನಮ್ಮಲ್ಲಿ ಬಹಳ ಜನ ಇದ್ದಾರೆ, ಆದರೆ ಸಮಯ ಇಲ್ಲ. ಹಾಗಾಗಿ ಒಂದು ಸಣ್ಣ ಉಪಾಯವನ್ನು, ಹುಬ್ಬಳ್ಳಿ ಮಹಾನಗರಕ್ಕೆ ಒಂದು ಹೆಮ್ಮೆ, ನಾವೆಲ್ಲ ಹೆಮ್ಮೆ ಪಡಬೇಕಾದದ್ದು ಸತ್ಯಪ್ರಮೋದ ತೀರ್ಥರ ಶಿಷ್ಯಂದರು, ಅವರ ಅನುಗ್ರಹಕ್ಕೆ ಪಾತ್ರರಾದವರು ಇಷ್ಟು ಎಲ್ಲ ಜನ ಇದ್ದಾರೆ ಎನ್ನುವ ಹೆಮ್ಮೆ ನಮಗಿದೆ. ಇಡೀ ಜಗತ್ತಿನಾದ್ಯಂತ ಇದ್ದಾರೆ, ಆದರೆ ಒಂದು ಸಣ್ಣ ವಿಡಿಯೋ ಕ್ಲಿಪ್ಪನ್ನು ಮಾಡಿದ್ದಾರೆ, ಅದನ್ನು ಪ್ಲೇ ಮಾಡ್ತಾರೆ. ಅದರಲ್ಲಿ ಅವರ ಎಲ್ಲ ಶಿಷ್ಯಂದರು ಒಂದು 2-2 ನಿಮಿಷ ಮಾತನಾಡಿದ್ದನ್ನು ಕೇಳಿ ಅವರ ಕರುಣೆ, ಅವರ ದಯಾಮಯವಾದಂತಹ ಸ್ವಭಾವವನ್ನು ನಾವು ನೋಡಿ ಸಂತೋಷವನ್ನು ಪಡಬಹುದು ಅನ್ನೋದನ್ನು ಒಂದು ಮಾತನ್ನು ಹೇಳಿ ಆಮೇಲೆ ಅವರ ಒಂದು ಜೀವನ ಶೈಲಿ. ಪಾದುಕೆಯಲ್ಲಿ ಭಾಗವಹಿಸಿ ಎಲ್ಲ ಯಾತ್ರೆಗಳ ಫಲವನ್ನು ಪಡೆಯತಕ್ಕ, ಕುಣಿದು ಹಾಡಿ ಸಂತೋಷ ಪಡುವ, ಗುರುಗಳಿಗೆ ಸಂತೋಷ ಪಡಿಸಲಿಕ್ಕೆ ಒಂದು ಭಾಗ್ಯವನ್ನು ಕೊಟ್ಟಂತಹ ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರಿಗೆ ಅನಂತ ಧನ್ಯವಾದಗಳನ್ನು ನಾವು ತಿಳಿಸಬೇಕು. ಅವರು ಈ ವಿಚಾರವನ್ನು ಮಾಡಿದ್ದಿಲ್ಲ ಅಂದರೆ ನಮಗೆ ಈ ಭಾಗ್ಯ ಸಿಗುತ್ತಿರಲಿಲ್ಲ. ಸತ್ಯಾತ್ಮತೀರ್ಥರಿಗೆ ಹನುಮಂತ ದೇವರಂತೆ ದೂತರಾಗಿ ಇದ್ದು ನಿರಂತರ ಸೇವೆಯನ್ನು ಮಾಡುವ ನಮ್ಮ ಆನಂದಾಚಾರ್ಯ ಮಹಿಷಿ ಅವರಿಗೂ ನಾವು ಧನ್ಯವಾದವನ್ನು ಹೇಳಬೇಕು. ತಮ್ಮ ಎಲ್ಲ ಸರ್ವಸ್ವವನ್ನು ಬಿಟ್ಟು ಕೇವಲ ಇದಕ್ಕಾಗಿ ಊರು ಊರು ತಿರುಗಾಡ್ತಾ, ಇದು 44ನೇ ಊರದಲ್ಲಿ ಅವರು ರಥಯಾತ್ರೆಯನ್ನು ಮಾಡಿಸ್ತಾ ಇಲ್ಲಿ ಬಂದಿದ್ದಾರೆ. ಅವರಿಗೂ ನಾವು ಧನ್ಯವಾದವನ್ನು ಹೇಳಬೇಕು. ತಿರುಕೊಯ್ಲೂರಿನಿಂದ ಇಲ್ಲಿಯವರೆಗೆ ಸ್ವಾಮಿಗಳ ಪಾದಕೆಯನ್ನು ತೆಗೆದುಕೊಂಡು ಬಂದು ಇಲ್ಲಿ ನಮಗೆ ದರ್ಶನವನ್ನು ಮಾಡಿಸಿದ್ದಾರೆ, ಅವರಿಗೆ ಧನ್ಯವಾದವನ್ನು ಹೇಳಬೇಕು. ಮುಖ್ಯವಾಗಿ ಮಹಾಸ್ವಾಮಿಗಳವರು ಇಲ್ಲಿ ಮಠವನ್ನು ಪ್ರತಿಷ್ಠಾಪನೆ ಮಾಡ್ತಾ ಇರುವಾಗ ತಾವೇ ಆರಿಸಿಕೊಂಡಂತಹ ವೃಂದಾವನವನ್ನು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದೇ ನಮ್ಮ ಹುಬ್ಬಳ್ಳಿಯ ಮೇಲೆ ಮಹಾಸ್ವಾಮಿಗಳವರಿಗೆ ಎಷ್ಟು ದಯಾ ಅಂತಃಕರಣ ಅನುಗ್ರಹ ಇತ್ತು ಅಂತ ಗೊತ್ತಾಗ್ತದೆ. ಬಹಳ ಹೇಳಲಿಕ್ಕೆ ನಾನು ಹೋಗೋದಿಲ್ಲ, ಹುಳಿವಾಸ ಬರ್ತಾ ಇದೆ, ನಾನು ಬಹಳ ಪರೀಕ್ಷೆ ಮಾಡಲಿಕ್ಕೂ ಹೋಗೋದಿಲ್ಲ. ಸ್ವಾಗತವು ಸುಸ್ವಾಗತವು ಶ್ರೀ ಸತ್ಪ್ರಮೋದರ ಪಾದಕ್ಕೆ, ಪಂಡಿತರ ಪಾಮರರ ಬಾಲರ ನಾರಿಯರ ಗುರು ಹಿರಿಯರ, ನಮ್ಮ ನಗರದ ತುಂಬು ಹೃದಯದ ಭಕ್ತವೃಂದದ ನಮನದ, ಸ್ವಾಗತವು ಸುಸ್ವಾಗತವು ಶ್ರೀ ಸತ್ಪ್ರಮೋದರ ಪಾದಕ್ಕೆ. ಜ್ಞಾನಕ್ಕಾಗಿಯೇ ಅವರ ಶಿರವು, ದಾನಕ್ಕಾಗಿಯೇ ಅವರ ಕರವು, ನಂಬಿದವರಿಗೆ ಅಭಯ ನೀಡಲು ದಯಗಾಗಿಯೇ ಅವರ ದೃಷ್ಟಿಯು, ಹಂಸಪೀಠದ ರಾಜಹಂಸರ ಯತಿಯ ವಂಶದ ತಂಸರ, 5 ದಶಕದಿ ಮೂಲ ರಾಮರ ಪೂಜೆಗೈದ ಮಹಾಸಂತರ, ಜ್ಞಾನಸಿದ್ಧರ ಜ್ಞಾನವೃದ್ಧರ ಪಾದಕ್ಕೆ ಸ್ವಾಗತವು ಸುಸ್ವಾಗತವು ಅಂತ ಆ ಮಹಾಸ್ವಾಮಿಗಳವರ ಪಾದಕ್ಕೆ ಅನಂತ ಸಾಷ್ಟಾಂಗ ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಲ್ಲರಿಗೂ ಬೇಕಾದವರು ಜ್ಞಾನವೃದ್ಧರು, ಎಂದಿಗೂ ಅವರು ಸಿದ್ಧಿಯನ್ನು ಅಪೇಕ್ಷೆ ಮಾಡಿದರೆ ಹೊರತು ಪ್ರಸಿದ್ಧಿಯನ್ನು ಎಂದೂ ಅಪೇಕ್ಷೆ ಮಾಡಲಿಲ್ಲ. ನಾವೆಲ್ಲ ಅವರ ಕಡೆಯಿಂದ ದಾನವನ್ನು ಪಡೆದವರಿದ್ದೇವೆ, ದೊಡ್ಡ ದೊಡ್ಡ ತಂಬಿಗೆ ವಾಟಗ ದಾನವನ್ನು ಮಾಡಿದ್ದಾರೆ. ಬಟ್ ಎಂದಿಗೂ ಸಭೆಯಲ್ಲಿ ಕರೆದು ಎಲ್ಲರಿಗೂ ವರ್ಲ್ಡ್ ಕಪ್ ತೋರಿಸಿದಂಗೆ ತೋರಿಸಿ ಆಮೇಲೆ ಕೊಟ್ಟಂತಹ
ಯಾವ ದಾನಗಳೂ ಇಲ್ಲ, ಎಂದಿಗೂ ಇಲ್ಲ. ಏಕಾಂತದಲ್ಲಿ ಕರೀಬೇಕು, ಬಾಗಿಲ ಹಾಕಬೇಕು, ಅವರಿಗೆಲ್ಲ ದಾನ ಮಾಡಬೇಕು. ಎಷ್ಟು ಜನ ವಿದ್ವಾಂಸರು ದಾನ ತೆಗೆದುಕೊಂಡಿದ್ದಾರೆ. ನಮಗೆಲ್ಲ ಏನಿದೆ ಅಂದರೆ ಅವರೆಲ್ಲ ಹೊರಗಡೆಗೆ ಅವರು ದುಡ್ಡು ಇಸ್ಕೊಳ್ತಾ ಇದ್ರು ಅಂತ ಅನ್ನೋದು ಮಾತ್ರ ಇದೆ. ಆದರೆ ಪಂಡಿತರಿಗೆ, ವಿದ್ವಾಂಸರಿಗೆ, ಬಡವರಿಗೆ ಎಷ್ಟು ಕೊಡ್ತಿದ್ರು ಅಂತ ಅನ್ನೋದು ಅದು ತೋರಿಸ್ತಿರ್ಲಿಲ್ಲ. ಮನೆ ಮನೆಗಳಿಗೆ ಪಾದಪೂಜೆಗೆ ಹೋಗಿ ಅವರು ಮಾಡಿದ್ದೇನು, ಮಠದ ಒಂದು ಸಮೃದ್ಧಿ, ಜೊತೆಗೆ ಪ್ರತಿಯೊಬ್ಬರಿಗೂ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಅವರು ಪ್ರವೇಶ ಮಾಡುವಂತೆ ಮಾಡಿದ್ದಾರೆ. ಎಷ್ಟು ಓಡಾಡಿದ್ದಾರೆ, ಅದಕ್ಕೆ ತನುವ ದಂಡಿಸಿ ತಮ್ಮ ದೇಹವನ್ನೆಲ್ಲ ದಂಡನೆ ಮಾಡಿ ಮನೆ ಮನೆಗಳಿಗೆ ಹೋಗಿ ಅವರಿಗೆಲ್ಲ ಶ್ರೀಮದ್ ಆಚಾರ್ಯರ ಶಾಸ್ತ್ರದ ಪ್ರಭಾವ ಅಥವಾ ಆಚಾರ ಸದಾಚಾರಗಳ ನಿಷ್ಠ ಇದನ್ನು ಮಾಡಿದ್ದು ಬಹಳ ಅಪೂರ್ವವಾಗಿದೆ. ನಮಗೆ ಆಶ್ಚರ್ಯ ಅನ್ನಿಸ್ತದೆ. ಒಂದು ಶ್ರೀಸುಧಾದಲ್ಲಿ ನಮ್ಮ ಪೂಜಾರವರು ಒಂದು ಮಾತು ಬರೆದಿದ್ದು, ಎರಡು ಏಕಾದಶಿ ಇದ್ದಾಗ ಇನ್ನೇನು ಆಪೋಷಣ ತೆಗೆದುಕೊಳ್ಳಬೇಕು, ಕೂದ್ಲ ಬಂತಂತೆ. ಆ ಕೂದ್ಲ ಬಂದದ್ದಕ್ಕೆ ಊಟ ಬಿಟ್ಟರಂತೆ. ಊಟ ಬಿಟ್ಟು ಮತ್ತೆ ಮರುದಿವಸ ಪೂಜೆ ಮಾಡಿ ತೀರ್ಥ ತೆಗೆದುಕೊಂಡೇ ಊಟ ಮಾಡಿದರು ಅಂತ ಆ ನಿಷ್ಠ ಅಂತ ಅನ್ನೋದು ನೋಡಬೇಕು. ಇನ್ನೊಂದು ಏಕಾದಶಿ ಹೈದರಾಬಾದ್ದೊಳಗೆ ಭಾರಿ ಇದ್ದಾಗ ಅಲ್ಲೇ ಸರ್ವ ಮೂಲ ಗ್ರಂಥಗಳಿಗೆ ಟೀಕೆಯನ್ನು ಬರೆದು ಟೀಕಾರಾಯರಾದರು. ಆಚಾರ್ಯರ ಅನುವ್ಯಾಖ್ಯಾನಕ್ಕೆ ನ್ಯಾಯಸುಧಾ ಗ್ರಂಥವನ್ನು ರಚಿಸಿ ಸುಧಾಚಾರ್ಯರೆನಿಸಿದ ಜಯತೀರ್ಥರು ಇಂದಿಗೂ ಕಾಗಿನಿ ತೀರದ ಮಳಕೇಡದಲ್ಲಿ ಅವರಾಗಿನ ಬಂದು ನಮಗೆಲ್ಲ ಅನುಗ್ರಹ ಮಾಡಿ ಅವರು ನಮ್ಮ ಮೇಲೆ ದಯ ತೋರಿಸಿದ್ದಾರೆ. ಪಾದಪೂಜಕ್ಕೆ ಇಲ್ಲಿ ಬಂದ್ರಂದ್ರೆ ಪಾದಪೂಜಕ್ಕೆ ಎಲ್ಲ ಹೋಗ್ಬೇಕು. ಪಾದಪೂಜಕ್ಕೆ ಹೋದ್ರೆ ಮತ್ತೆ ನ್ಯಾಯಕ್ಕೆ ಹೋಗ್ಬೇಕು ಅಂತ ನಾನು ಬರ್ರಿ ಅದಕ್ಕೆ ಕೂಡಿ ಅನ್ನು ಯಾರು ಸ್ವಲ್ಪ ಮಾತ್ರ ಮಠಾಧಿಕಾರಿ ಇದ್ದಾರೆ. ರವಿ ಆಚಾರ್ಯರು ಶಕ್ತಿ ಕಾಲನಿ ರಾಘವೇಂದ್ರ ಸ್ವಾಮಿಗಳ ಮಠ, ಗೋವಿಂದಾಚಾರ್ಯರು ಶಾಂತಿ ಕಾಲನಿ ನಮ್ಮ ಉದಯ ತೊರವಿ ಅವರು, ಮತ್ತು ಕುಬೇರಪುರಂ ಅಲ್ಲಿ ಗುರುರಾಚಾರ್ ಪುರಾಣಿಕ್, ಗೀತಾ ಮಂದಿರ ಪಂಡಿತ ವೆಂಕಟೇಶಾಚಾರ್, ಮಹಾಚಾರ್ಯ ವಿದ್ಯಾಲಯದಲ್ಲಿ ಪಂಡಿತ ಪ್ರದ್ಯುಮ್ನಾಚಾರ್ಯ ಜೋಶಿಯವರು, ಹಳೆ ಹುಬ್ಬಳ್ಳಿ ನಮ್ಮ ಭಾರತೀ ರಮಣಾಚಾರ್ಯರು ಹಾಗೂ ಎಲ್ಲ ಅಲ್ಲಿರುವಂತಹ ದೊಡ್ಡವರು, ಕೊರವಿಗಲ್ಲಿ ರಾಯರ ಮಠ ನಮ್ಮ ಗುಂಡಪ್ಪ ಅವರು, ನರಹರಿ ಆಚಾರ್ಯರು ಇಲ್ಲಿ ಮಠದಲ್ಲಿ ಎಲ್ಲ ಅತಿಯಾಗಿ ಪರಿಶ್ರಮವನ್ನು ಪಡುವಂತಹ ನಮ್ಮ ಪಂಡಿತ ಆನಂದ ತೀರ್ಥಾಚಾರ್ಯ ಮಹಿಷಿ ಇವರದು ಬಹಳ ಒಂದು ಪರಿಶ್ರಮ, ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಅವರ ಮಾತು ಕಡಿಮೆ ಆದರೆ ನಮಗೆ ಈ ರಥ ನೋಡ್ತಾ ಇದ್ದೀರಿ, ಈ ರೀತಿಯಾದ ಮಾರ್ಗದರ್ಶನಗಳು ಅದು ಬಳ್ಳಾರಿಯಲ್ಲಿ ತಯಾರಾದದ್ದು. ನಮ್ಮ ಜೀವೇಶ್ ಆಚಾರ್ಯರು ಹಾಗೂ ನಮ್ಮ ಮಣೀಶ್ ಆಚಾರ್ಯರು ಅವರೂ ಕೂಡ ಒಂದು ವಿಷ ಪ್ರಮೋದ ತೀರ್ಥಾರ್ಯ ನೋಮಿನ್ಯ ಯಸುಧಾರತಾದ್ರೆ ಮಂಗಳಾರತಿ ತಕೊಂಬಿಡು ಸತ್ಯಾಭಿಜ್ಞಕರಾಭ್ಯೋತ್ಮನ್ ಪಂಚಾಶ ಧ್ವಜಪೂಜ ಧ್ವಜಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯ ನೋಮಿನ್ಯ ಯಸುಧಾರತಾನ್ ದಯವಿರಲಿ ದಯವಿರಲಿ ದಾಮೋದರ ವೃಷಭಾಚಲ ವಾಸ ಗೋವಿಂದ ಗೋವಿಂದ ಅಂಜನಾಚಲ ವಾಸ ಗೋವಿಂದ ಗೋವಿಂದ ಶೇಷಾಚಲ ವಾಸ ಗೋವಿಂದ ಗೋವಿಂದ ವೆಂಕಟಾಚಲ ವಾಸ ಗೋವಿಂದ ಗೋವಿಂದ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಶ್ರೀ ಶ್ರೀ ಸತ್ಯ ಪ್ರಮೋದ ಮಹಾರಾಜ ಕೀ ಜೈ. ಮಾಡಬೇಕು ಅಂತ ಅಪೇಕ್ಷೆ ಇದೆ. ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಎಂ ಎಂ ಜೋಶಿಯವರು ಹಾಗೂ ನಮ್ಮ ಪಂಡಿತ್ ಪ್ರದ್ಯುಮ್ನಾಚಾರ್ಯ ಜೋಶಿಯವರು ಬಂದು ಮಠದ ಪರವಾಗಿ ಆ ಪಾದುಕೆಗಳಿಗೆ ಕಾಣಿಕೆಯನ್ನು ಸಮರ್ಪಣೆಯನ್ನು ಮಾಡಬೇಕು ಅಂತ ಅವರಲ್ಲಿ ವಿಜ್ಞಾಪನೆಯನ್ನು ಮಾಡ್ತೇನೆ. ಭಕ್ತಾದಿಗಳು ತಾವು ಏನು ಪಾದ ಪೂಜೆಯನ್ನು ಮಾಡಿ ಕಾಣಿಕೆಯನ್ನು ಸಮರ್ಪಣೆಯನ್ನು ಮಾಡಿದ್ದೀರಿ, ಅದನ್ನು ಪಾದುಕೆಗಳಿಗೆ ಸಮರ್ಪಿಸುವ ಒಂದು ಕಾರ್ಯಕ್ರಮ, ತಾವೆಲ್ಲ ಅಲ್ಲಿಂದಲೇ ಕೃಷ್ಣಾರ್ಪಣ ಅಂತ ಹೇಳಬೇಕು. ಈ ಪಾದುಕ ಪೂಜೆಗೆ ಹೋದಾಗ ಇದಕ್ಕೆ ಒಟ್ಟಿಗೆ ಕಾಣಿಕೆಗಳು ಬಂದದ್ದು 113,000 ರೂಪಾಯಿಗಳು. ಅದರ ಮಧ್ಯದಲ್ಲಿ ಈ ಎಲ್ಲ ಲೌಕಿಕ ಕಾರ್ಯಕ್ರಮಗಳಿಗೆ ಸ್ವಲ್ಪ ವೆಚ್ಚವಾಗಿ ಇದಕ್ಕೆ ಧನ್ಯವಾದ ಹೇಳೋದು ನನ್ನ ದೃಷ್ಟಿಯಲ್ಲಿ ಸ್ವಲ್ಪ ಭಾರ ಅಂತ ಅನಿಸ್ತದೆ. ಯಾಕಂದರೆ ಧನ್ಯವಾದ ಅಂದರೆ ಯಾರಿಗೆ ಯಾರ ಮೇಲೆ ಭಾರ ಇರ್ತದೆ ಅವರಿಗೆ ಧನ್ಯವಾದ ಹೇಳಬೇಕು. ಇಲ್ಲಿ ಯಾರ ಭಾರವೂ ಇಲ್ಲ, ನೀವೆಲ್ಲ ಕೇವಲ ಸ್ವಾಮಿಗಳ ಅನುಗ್ರಹದ ಆಕರ್ಷಣೆಯಿಂದ ಬಂದವರು. ಹೀಗಾಗಿ ಇದಕ್ಕೆ ನಾನು ಧನ್ಯವಾದವನ್ನು ಹೇಳಿದರೆ ಇದೊಂದು ಕೃತ್ರಿಮ ಅಂತ ಅನಿಸಿತು. ಹಾಗಾಗಿ ಎಲ್ಲರೂ ಒಬ್ಬ ಸಣ್ಣ ಬಾಲಕರಿಂದ ಹಿಡಿದುಕೊಂಡು ವೃದ್ಧರವರೆಗೂ ಪ್ರತಿಯೊಬ್ಬರೂ ಅತ್ಯಂತ ಆಸಕ್ತಿಯಿಂದ
ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ನಮ್ಮ ಪಂಡಿತ ಮುರಳೀಧರಾಚಾರ್ಯರು, ಸುಘೋಷಾಚಾರ್ಯರು ಇವರೆಲ್ಲರೂ ಎಲ್ಲ ಕಡೆಗೂ ಪ್ರವಚನಗಳು ಅಂತ ಹೇಳಿದಾಗ ಇದರಲ್ಲಿ ಭಾಗವಹಿಸಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬ ಸದ್ಭಕ್ತರು ಆ ಕಾಣಿಕೆಯನ್ನ ಸಮರ್ಪಣೆ ಮಾಡುವವರು ಅಲ್ಲಿ ಕೌಂಟರ್ ಇದೆ, ಅಲ್ಲಿ ಸಮರ್ಪಣೆಯನ್ನ ಮಾಡಬಹುದು. ಅದರ ಜೊತೆಗೆ ಇನ್ನೊಂದು ಚಾತುರ್ಮಾಸದಲ್ಲಿ ಸತ್ಯ ಪ್ರಮೋದ ತೀರ್ಥರ ಚಾತುರ್ಮಾಸ್ಯವಾದ ಮೇಲೆ ಒಂದು ಜಾಗವನ್ನ ಖರೀದಿ ಮಾಡಿದ್ರು. ನಮ್ಮ ಗುಂಡಪ್ಪ ಅವರು ಹೇಳಿದ್ರು, ನಮ್ಮ ಗೋವಣ್ಣ ಹೇಳಿದ್ರು, ಅಲ್ಲಿ 25 ಗುಂಟೆ ಜಾಗ. ಅದು ಡಾಕ್ಟರ್ಗೆ ಸರಿಯಾಗಿ ಗೊತ್ತು, 22 ಗುಂಟೆನೋ 25 ಗುಂಟೆನೋ ಗೊತ್ತಿಲ್ಲ, 25 ಗುಂಟೆ ಜಾಗ ಇದೆ ಅಲ್ಲಿ. ಶ್ರೀರಾಮ ವಿದ್ಯಾಕೇಂದ್ರ ಅಂತ ಇವತ್ತು ನಿರ್ಮಾಣವಾಗ್ತಾ ಇದೆ. ಅದು ಒಂದು ಕಟ್ಟಡ ಒಂದು ಪ್ರಾರಂಭವಾಗಿ ಒಂದು ಮಟ್ಟಕ್ಕೆ ಮುಟ್ಟಿದೆ. ತಮ್ಮೆಲ್ಲರ ಒಂದು ವಿಶೇಷವಾದ ಸಹಕಾರ. ಅದನ್ನ ಫೋಟೋ ತೋರಿಸ್ಬೇಕು ಅಂತಿತ್ತು, ಅದು ಯಾಕೆ ಬರಲಿಲ್ಲ ಗೊತ್ತಾಗಲಿಲ್ಲ, ಸಮಯ ಬಹಳ ಕಡಿಮೆ ಆದದ್ದಕ್ಕೆ. ಹಾಗಾಗಿ ಅದು ಒಂದು ಮಟ್ಟಕ್ಕೆ ಮುಟ್ಟಿದೆ. ಅದರ ಎಲ್ಲ ಅದರ ಉದ್ದೇಶ ತಮಗೆ ಗೊತ್ತು. ಪರವೂರಿನಿಂದ ಬರುವ ವಿದ್ಯಾರ್ಥಿಗಳು ಅರ್ಥ ಆದರೆ ಇದಕ್ಕೆ ಬಹಳ ಒಂದು ಪಂಡಿತ ವಿದ್ಯಾಧೀಶಾಚಾರ್ಯರು ಅನೇಕ ಮಾರ್ಗದರ್ಶನಗಳನ್ನು ಮಾಡಿ ನಮಗೆ ಸಹಕಾರವನ್ನು ಮಾಡಿದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ನಾವು ಅಷ್ಟಾಂಗ ನಮಸ್ಕಾರ ಪೂರ್ವಕವಾದ ಕೃತಜ್ಞತೆಗಳನ್ನ ಸಮರ್ಪಣೆಯನ್ನ ಮಾಡ್ತೇವೆ. ಅಖಂಡ ಅಂದ್ರೆ ದಶಮಿ ತಿಥಿಯಿದ್ದಕ್ಕೆ ನಮ್ಮ ಮನೆಯ ಹತ್ತಿರ ಹೋಗಿ ರಾಜಾಂಗಣದಲ್ಲಿ ಕೆ ಎನ್ ಪುರೋಹಿತ್ ಅವರು ಫಲಾಹಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರಲ್ಲಿ ನಾವು ಉಪಯೋಗವನ್ನು ತೆಗೆದುಕೊಳ್ಳಬೇಕು ಅಂತ ತಮ್ಮಲ್ಲಿ ಸೂಚನೆ. ಪಾದನಾಯನ ಪ್ರಜನಾ ಮಂಡಳಿ ಲಕ್ಷ್ಮೀ ಪಾಟೀಲ್ ಕರೆದದ್ದು ಕನ್ಫ್ಯೂಸ್ ಆಗಿದೆ, ಹೋಗ್ಬೇಡ್ರಿ. ಅವೆಲ್ಲ ಭಜನಾ ಮಂಡಳಿ ಅಧ್ಯಕ್ಷರು ಸಲಾಗಿ ಬಂದು ಸೇವೆಯನ್ನು ಸಮರ್ಪಣೆ ಮಾಡಿದ್ದಾರೆ.